ಹಾಯ್ ಹಲೋ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎಫ್ ಡಿಗೆ ಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಬಂದಿದೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳ್ಕೊಂಡ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ಮೊದಲೇ ನೋಡಬಹುದು ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಎಕ್ಸಾಮು ಕಂಡಕ್ಟ್ ಮಾಡಿದ್ರು ಸೊ ಏನಾಗಿದೆ ಏನಾಗಿದೆತ್ತಂದ್ರೆ ಒಂದು ಪ್ರಶ್ನೆ ಸಹಿತ ಉತ್ತರ ಪತ್ರಿಕೆಯಲ್ಲಿ ಬಾರ್ಕೋಡ್ ಒಂದು ತಾಂತ್ರಿಕ ದಾಶ ಉಂಟಾಗಿದೆ ಅಂತ ಹೇಳಿದ್ದಾರೆ ಸೊ ಇದರಿಂದ ಏನು ಮಾಡಿದಾರತಂದ್ರೆ ಕೆ ಪಿ ಎಸ್ ಸಿ ಅವರು ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಏನು ಅಂತಂದ್ರೆ ರದ್ದು ಮಾಡಿದ್ದಾರೆ ಅಂತ ಹೇಳ್ಕೋಬೋದು ಸೊ ಅದರ ಬೇಕು ಮುಂದೆ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಇಲ್ಲಿ ಸೊ ಎಫ್ ಡಿ ಸಂಬಂಧಪಟ್ಟಂತೆ ಒಂದು ಲಿಸ್ಟ್ ಬಿಡ್ತಾರೆ ಸೊ ಅದರಲ್ಲಿ ಯಾರಾದರೂ ಕನ್ನಡ ಭಾಷಾ ಪರೀಕ್ಷೆ ಬರೆದವ್ರು ಇದ್ರೆ ಅಂಥವ್ರು ಒಂದು ಲಿಸ್ಟನ್ನು ಸಪ್ರೇಟ್ ಮಾಡ್ತಾರೆ ಸಪ್ರೇಟ್ ಮಾಡಿ ಅವರಿಗೆ ಮತ್ತೊಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂದರೆ ಕನ್ನಡ ಭಾಷಾ ಪರೀಕ್ಷೆ ಅಂದರೆ ಎಸ್ ಎಲ್ ಸೆಸ್ಸಿಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಒಂದು ಭಾಷೆಯಾಗಿ ಯಾರು ಕನ್ನಡ ಓದಿಲ್ಲೋ ಅಂಥವ್ರಿಗೆ ಒಂದು ಕನ್ನಡ ಭಾಷೆ ಪರೀಕ್ಷೆ ಕಂಡಕ್ಟ್ ಮಾಡತ್ತಾರಂತ ಹೇಳ್ಕೊಬೋದು ನಾವು ಇಲ್ಲಿ